ಸಮಸ್ತ ಬಸವ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು ಮನುಕುಲದ ಉಳಿವಿಗಾಗಿ ಆರೋಗ್ಯ ಉಪನ್ಯಾಸಮಾಲೆ ಕಾರ್ಯಕ್ರಮ ನಾನು ಡಾಕ್ಟರ್ ಶ್ರೀಶೈಲ್ ಮಹಾಬದಾಮಿ ಹಿಂದಿನ ಸಂಚಿಕೆಯಲ್ಲಿ ನಾವು ನಮ್ಮ ಆರೋಗ್ಯ ಸ್ವಾತಂತ್ರ್ಯ ನಂತರ ಆಧುನಿಕ ಜೀವನ ಶೈಲಿಯಿಂದ ಹೇಗೆ ಹಾಳಾಗ್ತಾ ಇದೆ ಹಳೆಯ ಕಾಲದ ಪದ್ಧತಿಗಳು ಎಷ್ಟೊಂದು ವೈಜ್ಞಾನಿಕವಾಗಿದ್ವು ಅನ್ನೋದನ್ನ ನಾವು ನೋಡಿದೀವಿ ಅದೇ ರೀತಿ ಅದರ ಮುಂದಿನ ಭಾಗ ಇವತ್ತು ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ತಾಮ್ರದ ತಂಬಿಗೆಯಲ್ಲಿ ಇದ್ದ ನೀರನ್ನ ಬೆಳಗ್ಗೆ ಎದ್ದ ತಕ್ಷಣನೇ ಕುಡಿಬೇಕು ಅಂತ ನಾನು ಹೇಳಿದೆ ಕೆಲವು ಜನ ಹೇಳ್ತಾರೆ ಹಲ್ಲು ಉಜ್ಜದೆ ನೀರು ಕುಡಿಬೇಕಾ ಅಂತ ನಾನು ಹೇಳೋದು ಹೌದು ಹಲ್ಲು ಉಜ್ಜದೇನೆ ನೀರು ಕುಡಿಬೇಕು ಬೆಳಗ್ಗೆ ಎದ್ದ ತಕ್ಷಣ ನಾವು ಮಾಡಬೇಕಾದ ಪ್ರಪ್ರಥಮ ಕೆಲಸ ನೀರು ಕುಡಿಯೋದು ಯಾಕೆ ಹಲ್ಲು ಉಜ್ಜದೆ ನೀರು ಕುಡಿಬೇಕು ಅಂತಂದ್ರೆ ಬಾಯಿಯಲ್ಲಿ ಬ್ಯಾಕ್ಟೀರಿಯಾಗಳು ಇರುತ್ತೆ ಈ ಬ್ಯಾಕ್ಟೀರಿಯಾಗಳ ಡಿಎನ್ಎ ನಮ್ಮ ದೇಹಕ್ಕೆ ಅವಶ್ಯಕ ಇರುತ್ತೆ ನಾವು ಹಲ್ಲು ಇಲ್ಲದೇನೆ ಹಲ್ಲು ತೊಳಿದೇನೆ ಹಲ್ಲು ತಿಕ್ಕದೇನೆ ನಾವು ನೀರು ಕುಡಿದ್ರೆ ಆ ಬ್ಯಾಕ್ಟೀರಿಯಾಗಳೆಲ್ಲ ಅವುಗಳ ನಮ್ಮ ದೇಹಕ್ಕೆ ಹೋಗುತ್ತೆ ಅವುಗಳ ಡಿಎನ್ಎ ನಮ್ಮ ದೇಹಕ್ಕೆ ಸಿಗುತ್ತೆ ಆಮೇಲೆ ನಮ್ಮ ಬಾಯಲ್ಲಿ ರಾತ್ರಿಯೆಲ್ಲ ಜೊಲ್ಲು ಸುರಿದಿರುತ್ತೆ ಆ ಜೊಲ್ಲು ಅತ್ಯಂತ ಹೆಚ್ಚು ಅವಶ್ಯಕ ನಮಗೆ ಅದನ್ನು ನಾವು ಬೆಳಗ್ಗೆ ಹಲ್ಲು ಉಜ್ಜಿ ಅದನ್ನೆಲ್ಲ ಹೊರಗೆ ಹಾಕಿಬಿಡ್ತೀವಿ ಅದು ಅವಶ್ಯಕವಾದ ಜೊಲ್ಲನ್ನು ನಾವು ಉಗುಳಿಬಿಟ್ಟು ವೇಸ್ಟ್ ಮಾಡಿ ಹಾಕಿಬಿಡ್ತೀವಿ ಅದು ಆಗಬಾರ್ದು ಎದ್ದ ತಕ್ಷಣ ನೀರು ಕುಡಿದ್ರೆ ಬಾಯಲ್ಲಿ ಸಂಗ್ರಹವಾದ ಜೊಲ್ಲೆಲ್ಲವೂ ನಮ್ಮ ದೇಹಕ್ಕೆ ಸಿಗುತ್ತೆ ನೀವು ನೋಡಿರ್ಬೋದು ಪ್ರಾಣಿಗಳನ್ನು ನೋಡಿರ್ಬೋದು ಪ್ರಾಣಿಗಳು ಯಾವುದಾದ್ರೂ ಗಾಯ ಆದರೆ ನೆಕ್ಕಿ ಬಿಡ್ತಾವೆ ನೆಕ್ಕಿ ಬಿಟ್ಟು ಅದು ಗುಣಪಡಿಸ್ಕೊಳ್ತಾವೆ ಅಂದರೆ ನಮ್ಮ ಜೊಲ್ಲಿನಲ್ಲಿ ಚರ್ಮದ ಕಾಯಿಲೆಯನ್ನು ಗುಣಪಡಿಸುವ ಔಷಧಿ ಕೂಡ ಜೊಲ್ಲಲ್ಲಿದೆ ಇಷ್ಟು ನಮಗೆ ಗೊತ್ತಿದ್ದುದು ಇನ್ನೂ ಎಷ್ಟೋ ಉಪಯುಕ್ತ ಆರೋಗ್ಯಕರ ಪರಿಣಾಮಗಳನ್ನು ನಾವು ನಮ್ಮ ಜೊಲ್ಲಿನಿಂದ ಪಡಿಬೋದು ಆ ಜೊಲ್ಲು ನಮ್ಮ ದೇಹಕ್ಕೆ ಸಿಗುತ್ತೆ ಅದಕ್ಕೆ ನಾವು ಬೆಳಗ್ಗೆ ಎದ್ದ ತಕ್ಷಣವೇ ನೀರು ಕುಡಿಬೇಕು ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ಏನೇನು ಉಪಯುಕ್ತ ಪರಿಣಾಮಗಳಾಗ್ತಾವೆ ನಮಗೆ ಹೃದಯದ ತೊಂದರೆಗಳು ಬರೋದು ಕಡಿಮೆ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ ಆಮೇಲೆ ನಮ್ಮ ದೇಹದ ಉಷ್ಣತೆಯನ್ನು ಈ ನೀರು ಮೇಂಟೇನ್ ಮಾಡುತ್ತೆ ಉಷ್ಣತೆಯನ್ನು ಅದು ಮೇಂಟೇನ್ ಮಾಡುತ್ತೆ ಆಮೇಲೆ ಈ ರೀತಿ ನೀರು ಕುಡಿಯೋದರಿಂದ ನಮ್ಮ ದೇಹದಲ್ಲಿ ಸಂಗ್ರಹಗೊಂಡ ಎಲ್ಲ ವಿಷ ಪದಾರ್ಥಗಳು ಹೊರಗೆ ಹೋಗಲಿಕ್ಕೆ ಕೂಡ ಅದು ಅನುವು ಮಾಡುತ್ತೆ ಈ ನೀರು ಚರ್ಮಕ್ಕೆ ಕಾಂತಿ ಕೊಡುತ್ತೆ ಆಮೇಲೆ ನಮ್ಮ ಜಾಯಿಂಟ್ಸ್ ಎಲ್ಲ ಸರಿಯಾಗಿ ಕೆಲಸ ಮಾಡುವಂಗೆ ಮಾಡುತ್ತೆ ಅದು ಆಮೇಲೆ ಪ್ರತಿಯೊಂದು ಜೀವಕೋಶಕ್ಕೆ ಅದು ನೀರಿನ ಮೂಲಕ ನ್ಯೂಟ್ರಿಯಂಟ್ಸ್ ಅಂತಂತಂದರೆ ಆಹಾರವನ್ನು ಅದು ಜೀವಕೋಶಕ್ಕೆ ತಲುಪಿಸುತ್ತೆ ಆಮೇಲೆ ಆಹಾರವನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ಈ ನೀರು ಸಹಾಯ ಮಾಡುತ್ತೆ ಆಮೇಲೆ ನಮ್ಮ ದೇಹ ಎಲ್ಲ ನ್ಯೂಟ್ರಿಯಂಟ್ಸ್ ಪೋಷಕಾಂಶಗಳನ್ನು ಹೀರಿಕೊಳ್ಳಲಿಕ್ಕೆ ಈ ನೀರು ಸಹಾಯ ಮಾಡುತ್ತೆ ನಮ್ಮ ಮಾಂಸಖಂಡಗಳಲ್ಲಿ 75% ನೀರು ಇರುತ್ತೆ ನಮ್ಮ ರಕ್ತದಲ್ಲಿ 83% ನೀರು ಇರುತ್ತೆ ನಮ್ಮ ಮೆದುಳಿನಲ್ಲಿ 75% ನೀರು ಇರುತ್ತೆ ಹೀಗಾಗಿ ನೀರು ನಮಗೆ ಅತ್ಯಂತ ಅವಶ್ಯಕ ಅದಕ್ಕೆ ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯುವ ರೂಢಿಯನ್ನು ನಾವು ಬೆಳೆಸ್ಕೋಬೇಕು ಅದೇ ರೀತಿ ತಾಮ್ರದ ತಂಬಿಗೆಯಲ್ಲಿರೋ ನೀರನ್ನೇ ಯಾಕೆ ಕುಡಿಬೇಕು ಸ್ಟೀಲಲ್ಲಿರೋದು ಆಗಲ್ವಾ ಗ್ಲಾಸಲ್ಲಿರೋದಾಗಲ್ವಾ ಪ್ಲಾಸ್ಟಿಕಲ್ಲಿರೋದು ಆಗಲ್ವಾ ಅಂತ ಕೇಳ್ಬೋದು ಆದರೆ ತಾಮ್ರ ಔಷಧೀಯ ಗುಣಗಳನ್ನು ಹೊಂದಿದೆ ರಾತ್ರಿ ನಾವು ತಾಮ್ರದ ಕೊಡದಲ್ಲಿ ನೀರನ್ನು ಇಟ್ಟುಬಿಟ್ಟು ಬೆಳಗ್ಗೆ ಅದನ್ನು ಕುಡಿದ್ರೆ ಕೊಡ ಇರ್ಬೋದು ತಂಬಿಗಿರ್ಬೋದು ಯಾವುದಾದ್ರೂ ಇರ್ಬೋದು ನಮ್ಮ ಮನೆಗಳಲ್ಲಿ ನೀರಿನ ಸಂಗ್ರಹವನ್ನು ನಾವು ತಾಮ್ರದ ಪಾತ್ರೆಯಲ್ಲಿನೇ ಮಾಡಬೇಕು ಯಾಕೆಂದರೆ ಅದರಲ್ಲಿರೋ ತಾಮ್ರ ಆ ನೀರಿಗೆ ಬೆರೆಯುತ್ತೆ ನಮ್ಮ ದೇಹದಲ್ಲಿ ಹಲವಾರು ಕಿಣ್ವಗಳು ಅಂದರೆ ಎನ್ಝೈಮ್ಸ್ ಅಂತ ಹೇಳ್ತೀವಿ ಅವು ತಾಮ್ರದಿಂದ ಆಗಿವೆ ಆ ಎನ್ಝೈಮ್ಸು ನಮ್ಮ ದೇಹಕ್ಕೆ ಸಿಗದೆ ಹೋಗ್ಬೋದು ಅದಕ್ಕೆ ನಮ್ಮ ದೇಹಕ್ಕೆ ತಾಮ್ರದ ಅವಶ್ಯಕತೆ ಇರುತ್ತೆ ಈ ಅವಶ್ಯಕತೆಯನ್ನು ಈ ನೀರು ಪೂರೈಸುತ್ತೆ ಅದಕ್ಕೆ ನಾವು ತಾಮ್ರದಲ್ಲಿ ನೀರಿಟ್ಟರೆ ರಾತ್ರಿ ನೀರಿಟ್ಟರೆ ಬೆಳಗ್ಗೆ ಒಳಗಡೆ ಅದರಲ್ಲಿರೋ ಬ್ಯಾಕ್ಟೀರಿಯಾಗಳು ಫಂಗಸ್ಸು ವೈರಸಸ್ಸು ಎಲ್ಲವೂ ಸತ್ತು ಹೋಗುತ್ತೆ
ನ್ಯಾನೋ ಕಾಪರ್ ಅಂತ ವಿಜ್ಞಾನಿಗಳು ಈಗ ಕಂಡುಹಿಡಿದಾರೆ. ಆದರೆ ನಮ್ಮ ಹಿರಿಯರಿಗೆ ಸಾವಿರಾರು ವರ್ಷಗಳ ಹಿಂದೆನೆ ಈ ತಾಮ್ರದ ಉತ್ತಮ ಗುಣಗಳು ಪರಿಚಯ ಇತ್ತು. ಅದಕ್ಕೆ ಈ ರೂಢಿಯನ್ನು ಅವರು ತಂದರು. ತಾಮ್ರದ ಕೊಡ ಮನೆಯಲ್ಲಿದ್ದರೆ, ಹಂಡೆ ಮನೆಯಲ್ಲಿದ್ದರೆ ಸಾವಿರಾರು ವರ್ಷಗಳವರೆಗೆ ಅದು ಹಾಳಾಗದೇ ಇರುತ್ತೆ. ಅದಕ್ಕೆ ಇಂತಹ ಒಂದು ವಸ್ತುಗಳನ್ನು, ಅತ್ಯುತ್ತಮ ವಸ್ತುಗಳನ್ನು ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದಾರೆ. ಅವನ್ನು ನಾವು ಬಳಸೋದು ಅವಶ್ಯಕತೆ ಇದೆ. ಅದೇ ರೀತಿ ತಾಮ್ರದಿಂದ ಹಲವಾರು ಬೆನಿಫಿಟ್ಸ್ ಇದೆ. ಕೆಲವು ಜನಕ್ಕೆ ಸಕ್ಕರೆ ಕಾಯಿಲೆ ಬಂದಿರುತ್ತೆ. ಸಕ್ಕರೆ ಕಾಯಿಲೆಯ ಸಮಸ್ಯೆಗಳು ಅವರಲ್ಲಿ ಕಂಡು ಬರ್ತಿರ್ತಾವೆ. ಅವರಿಗೆ ಕಾಲು ಉರಿ ಇರುತ್ತೆ, ಈ ಕಾಫ್ ಜಾಯಿಂಟ್ಸ್ ಅಂತ ಹೇಳ್ತೀವಿ, ಇಲ್ಲಿ ನೋವಿರುತ್ತೆ. ಈ ರೀತಿಯ ಪರಿಣಾಮಗಳು ಅವ್ರ ದೇಹದಲ್ಲಿ ಕಂಡು ಬರ್ತಾ ಇರುತ್ತೆ. ಇದು ತಾಮ್ರದ ಕೊರತೆಯಿಂದ ಕೂಡ ಬರಬಹುದಾಗಿದೆ. ಅದಕ್ಕೆ ತಾಮ್ರವನ್ನು ನಾವು ಪ್ರತಿನಿತ್ಯ ಸೇವಿಸುವುದು ಅತ್ಯಂತ ಅವಶ್ಯಕತೆ. ಆಮೇಲೆ ಈ ತಾಮ್ರದ ನೀರು ನಮ್ಮ ಡೈಜೆಷನ್ ಅಂತಂದರೆ ನಮ್ಮ ಆಹಾರವು ಜೀರ್ಣವಾಗುವ ಒಂದು ಕ್ರಿಯೆ ಏನಿದೆಯಲ್ಲ ಅದನ್ನು ಸಹಾಯ ಮಾಡುತ್ತೆ, ಹೆಚ್ಚು ಮಾಡುತ್ತೆ. ನಮ್ಮ ಹೃದಯಕ್ಕೆ ಅದು ಶಕ್ತಿ ಕೊಡುತ್ತೆ. ಆಮೇಲೆ ನಮಗೆ ಅನೇಮಿಯಾ ರೋಗ ಬರಲಾರ್ದಂಗೆ ಅದು ಕಾಪಾಡುತ್ತೆ. ಆಮೇಲೆ ಊತ, ದೇಹದಲ್ಲಿ ಊತ ಆಗಲಾರ್ದಂಗೆ ಈ ತಾಮ್ರ ತಡೆಗಟ್ಟುತ್ತೆ, ಚರ್ಮಕ್ಕೆ ಕಾಂತಿ ಕೊಡುತ್ತೆ. ಆಮೇಲೆ ನಮ್ಮ ದೇಹದ ತೂಕ ಕಡಿಮೆ ಆಗುವಂಗೆ ಇದು ನೋಡ್ಕೊಳ್ಳುತ್ತೆ. ಹೀಗಾಗಿ ಹಿಂದಿನ ಕಾಲದಲ್ಲಿ ನೋಡಿ, ಯಾರಿಗೂ ಬೊಜ್ಜು ಅನ್ನೋದೇ ಇರಲಿಲ್ಲ. ಎಲ್ಲರೂ ಆರೋಗ್ಯಪೂರ್ಣವಾಗಿ ಕಾಣ್ತಾ ಇದ್ದರು, ಇದ್ದರೂ ಕೂಡ. ಆದರೆ ಇವತ್ತು ಎಲ್ಲರಿಗೂ ಬೊಜ್ಜು. ಅದಕ್ಕೆ ತಾಮ್ರದ ಬೊಜ್ಜು ಕಡಿಮೆ ಮಾಡ್ಕೊಳ್ಳೋಕ್ಕೆ ಆಸಕ್ತಿ ಇರೋರು ತಾಮ್ರದಲ್ಲಿ ನೀರನ್ನು ಇಟ್ಟುಬಿಟ್ಟು ಆ ನೀರನ್ನು ಕುಡಿಯೋದು ಒಳ್ಳೆಯದು. ಆಮೇಲೆ ನೀರಿನ ಮೂಲಕ ಬರುವ ಕಾಯಿಲೆಗಳನ್ನು ಕೂಡ ಇದು ತಡೆಗಟ್ಟುತ್ತೆ. ಚರ್ಮ ಮುಪ್ಪಾಗದಂಗೆ ತಡೆಗಟ್ಟುತ್ತೆ, ಅಂದರೆ ನಿಮ್ಮ ಚರ್ಮದ ಕಾಂತಿ ಇದರಿಂದ ಹೆಚ್ಚಾಗುತ್ತೆ. ಫ್ರಾನ್ಸಿನಿಂದ ಒಬ್ಬ ವಿಜ್ಞಾನಿ ಭಾರತಕ್ಕೆ ಬರ್ತಾನೆ. ದೆಹಲಿಯ IITಯಲ್ಲಿ ಸಂಶೋಧನೆಗೋಸ್ಕರ ಬರ್ತಾನೆ ಅವನು. ಅವನು ದೆಹಲಿಯಲ್ಲಿ ಅವರ ಪ್ರೊಫೆಸರ್ ಮನೆಗೆ ಹೋದಾಗ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಾಕಿ ದೇವರ ಮುಂದೆ ಇಟ್ಟದ್ದನ್ನು ನೋಡ್ತಾನೆ. ಆ ವಿಜ್ಞಾನಿ ಕೇಳ್ತಾನೆ ಅವನು, ತಾಮ್ರದ ಪಾತ್ರೆಯಲ್ಲಿ ನೀರು ಯಾಕೆ ಹಾಕಿ ದೇವರ ಮುಂದೆ ಇಟ್ಟಿದ್ದೀರಾ ಅಂತ. ಅದಕ್ಕೆ ಆ ವಿಜ್ಞಾನಿ, ನನಗಿದಕ್ಕೆ ಗೊತ್ತಿಲ್ಲ, ನಮ್ಮ ತಂದೆ ತಾಯಿಗಳು, ನಮ್ಮ ಹಿರಿಯರು ಈ ಪದ್ಧತಿಯನ್ನು ರೂಢಿ ಮಾಡಿದ್ದಾರೆ, ನಾವು ಅದಕ್ಕೆ ತಾಮ್ರದ ಪಾತ್ರೆಯಲ್ಲಿ ಇಡ್ತಾ ಇದ್ದೀವಿ ಅಂತ ಹೇಳ್ತಾನೆ. ಇವನು ಆ ಪಾತ್ರೆಯನ್ನು ತಗೊಂಡು ತನ್ನ ದೇಶಕ್ಕೆ ಹೋಗ್ತಾನೆ. ತೊಗೊಂಡ್ಬಿಟ್ಟು 5 ಥರದ ಪಾತ್ರೆಗಳನ್ನು ತೊಗೊತಾನೆ. ಒಂದು ತಾಮ್ರ, ಇನ್ನೊಂದು ಗ್ಲಾಸು, ಇನ್ನೊಂದು ಪ್ಲಾಸ್ಟಿಕ್ಕು, ಇನ್ನೊಂದು ಬೆಳ್ಳಿ, ಇನ್ನೊಂದು ಪಂಚಲೋಹ. ಈ ರೀತಿ 5 ಪಾತ್ರೆಗಳನ್ನು ಅವನು ತಗೊಂಡು ಈ 5ಕ್ಕೂ ಒಂದು ಈ ಕೋಲಿ ಅನ್ನೋ ಒಂದು ಬ್ಯಾಕ್ಟೀರಿಯಾಗಳನ್ನು 5ಕ್ಕೂ ಹಾಕ್ತಾನೆ ಅವನು. ಇದೇ ಒಂದು ಎಕ್ಸ್ಪೆರಿಮೆಂಟನ್ನು ಅವನು ಭಾರತದಲ್ಲಿ ದೆಹಲಿಯಲ್ಲಿ ಕೂಡ ಮಾಡಲಿಕ್ಕೆ ಹೇಳ್ತಾನೆ. ನಿರ್ದಿಷ್ಟ ಪ್ರಮಾಣದ ಈ ಕೋಲಿ ಬ್ಯಾಕ್ಟೀರಿಯಾಗಳು ನೀವು 5ಕ್ಕೂ ಹಾಕ್ತಾನೆ. ಪ್ರತಿದಿನ ಆ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಅವನು ಪರೀಕ್ಷೆ ಮಾಡ್ತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ತಾಮ್ರ, ಪಂಚಲೋಹ, ಬೆಳ್ಳಿ ಈ ಲೋಹಗಳಲ್ಲಿ ಹಾಕಿದ ಬ್ಯಾಕ್ಟೀರಿಯಾಗಳು ಸಂಖ್ಯೆ ಕಡಿಮೆ ಆಗ್ತಾ ಇರುತ್ತೆ. ಪ್ರತಿನಿತ್ಯ ಕಡಿಮೆಯಾಗಿ 5ನೇ ದಿನಕ್ಕೆ ಅವು ಬ್ಯಾಕ್ಟೀರಿಯಾಗಳು ಯಾವು ಇಲ್ಲದಂಗೆ ಪೂರ್ತಿಯಾಗಿ ಸತ್ತು ಹೋಗಿರ್ತವೆ. ಅದೇ ಗ್ಲಾಸಲ್ಲಿ, ಪ್ಲಾಸ್ಟಿಕಲ್ಲಿ ಆ ಬ್ಯಾಕ್ಟೀರಿಯಾಗಳು ಹಾಗೆ ಉಳ್ಕೊಂಡಿರುತ್ತೆ. ಅದಕ್ಕೆ ಈ ರೀತಿಯ ಪಂಚಲೋಹ, ಬೆಳ್ಳಿ, ತಾಮ್ರ ಇವುಗಳನ್ನು ಬಳಸೋದು ಅತ್ಯಂತ ಆರೋಗ್ಯಕರ ಅಂತ ಹೇಳಿಬಿಟ್ಟು ಆ ವಿಜ್ಞಾನಿ ಅದನ್ನು ಸಂಶೋಧನೆ ಮೂಲಕ ಸಾಬೀತುಪಡಿಸ್ತಾನೆ. ಅದಕ್ಕೆ ನಾವು ತಾಮ್ರವನ್ನು ಬಳಸಬೇಕು. ಇನ್ನು ಬೆಳಿಗ್ಗೆ ಎದ್ದ ಕೂಡಲೇ ನೀರು ಕುಡಿದ ನಂತರ ಶೌಚಕ್ಕೆ ಹೋಗಬೇಕು ಅಂತ ಹೇಳಿದೆ. ಕೆಲವು ಜನ ಶೌಚಕ್ಕೆ ನಾವು ವೆಸ್ಟರ್ನ್ ಟಾಯ್ಲೆಟನ್ನ ರೂಢಿ ಮಾಡ್ಕೊಂಡಿರ್ತಾರೆ. ಅಂತಂದರೆ ಹೀಗೆ ಕೂತ್ಕೊಂಡು ಅವರು ಟಾಯ್ಲೆಟ್ ಮಾಡ್ತಾರೆ. ಇನ್ನೂ ಕೆಲವು ಜನ ಹಳ್ಳಿ ಕಡೆ ಅದೆಲ್ಲ ಇಂಡಿಯನ್ ಸ್ಟೈಲ್, ಅಂದರೆ ಪೂರ್ತಿಯಾಗಿ ಕೆಳಗೆ ಕೂತ್ಕೊಂಡು ಅವರು ತಮ್ಮ ಮಲವನ್ನು ವಿಸರ್ಜನೆ ಮಾಡ್ತಾರೆ. ನಾವು ಈ ವೆಸ್ಟರ್ನ್ ಟಾಯ್ಲೆಟಲ್ಲಿ ಕೂತ್ಕೊಂಡು ಮಲ ವಿಸರ್ಜನೆ ಮಾಡಿದಾಗ ಈ ಚಿತ್ರದಲ್ಲಿ ತೋರಿಸ್ದಂಗೆ ಮಲ ಹೀಗೆ ಬಂದು ಹೀಗೆ ಹೊರಗೆ ಹೋಗಬೇಕಾಗತ್ತೆ. ಅಂದರೆ ಈ ಭಾಗದಲ್ಲಿ ಅದು
ಎತ್ತರ ಹೋಗಬೇಕು ಆಮೇಲೆ ಮತ್ತೆ ಇಳಿಬೇಕು ಇದು ಅದಕ್ಕೆ ಸಾಧ್ಯ ಆಗಲ್ಲ ಮಲ ಹೋಗಲಿಕ್ಕೆ ದಾರಿ ಇಲ್ಲ ಅಲ್ಲಿ ಹೀಗಾಗಿ ಸ್ವಲ್ಪ ಮಲ ಮಾತ್ರ ಹೊರಗೆ ಬರುತ್ತೆ ಉಳಿದದ್ದೆಲ್ಲ ಅಲ್ಲೇ ಕಟ್ಟಾಗಿ ಅಲ್ಲೇ ಉಳ್ಕೊಳ್ಳುತ್ತೆ ನಮ್ಮ ದೇಹದಲ್ಲಿ ಮಲ ಉಳ್ಕೊಳ್ಳುತ್ತೆ ಹೀಗಾಗಿ ನಾವು ಪದೇ ಪದೇ ಮಲ ವಿಸರ್ಜನೆಗೆ ಹೋಗಬೇಕಾದ ಅನಿವಾರ್ಯತೆ ನಮಗೆ ಈ ವೆಸ್ಟರ್ನ್ ಟಾಯ್ಲೆಟ್ ಅಲ್ಲಿ ಬರುತ್ತೆ ಅದೇ ನಾವು ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಮಲ ವಿಸರ್ಜನೆಗೆ ಹೋದಾಗ ಮಲ ವಿಸರ್ಜನೆಯ ಭಾಗಕ್ಕೆ ಅದು ನೇರವಾಗಿರುತ್ತೆ ಹೀಗಾಗಿ ಮಲ ಪೂರ್ತಿಯಾಗಿ ಹೊರಗೆ ಹೋಗುತ್ತೆ ಆಮೇಲೆ ನಮ್ಮ ಕಾಲುಗಳು ಹೊಟ್ಟೆಯನ್ನು ಒತ್ತುತ್ತಾ ಇರ್ತಾವ ಕೆಳಗೆ ಕೂತಾಗ ಹೀಗಾಗಿ ಬಿಟ್ಟು ಸಂಪೂರ್ಣವಾಗಿ ಹೊರಗೆ ಹೋಗುತ್ತೆ ಹೊರಗೆ ಹೋಗುತ್ತೆ ಈ ಮಲಬದ್ಧತೆ ಅನ್ನೋದು ಈ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ನಾವು ಬಳಸಿದಾಗ ಆ ಮಲಬದ್ಧತೆಯ ಸಮಸ್ಯೆಗೆ ನಾವು ತುತ್ತಾಗಲ್ಲ ಹೀಗಾಗಿ ಮಲ ವಿಸರ್ಜನೆಗೆ ಪದೇ ಪದೇ ಹೋಗುವಂತ ಒಂದು ಪರಿಸ್ಥಿತಿಗೆ ನಮ್ಮ ಜನ ತುತ್ತಾಗ್ತಾ ಇದ್ದಾರೆ ಅದಕ್ಕೆ ಯಾರು ಹೊಸದಾಗಿ ಮನೆ ಕಟ್ಟಿಸ್ತಾರೋ ಅವರು ದಯವಿಟ್ಟು ಈ ವೆಸ್ಟರ್ನ್ ಸ್ಟೈಲ್ ಟಾಯ್ಲೆಟ್ ಅನ್ನು ಇಡಬೇಡಿ ಇಂಡಿಯನ್ ಸ್ಟೈಲ್ ಇಡಿ ಅದು ನಿಮ್ಮ ಆರೋಗ್ಯಕ್ಕೆ ಅತ್ಯಂತ ಅನುಕೂಲಕರ ಇವತ್ತು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಅದರಲ್ಲಿಯೂ ನಮ್ಮ ಮುಂದುವರೆದ ರಾಷ್ಟ್ರಗಳಲ್ಲಿ ಹೆಚ್ಚು ಜನ ಇವತ್ತು ಮಲಬದ್ಧತೆಗೆ ತುತ್ತಾಗ್ತಾ ಇದ್ದಾರೆ ಅಮೆರಿಕಾದಲ್ಲಿ ಸುಮಾರು 63 ಮಿಲಿಯನ್ ಜನ ಈ ಮಲಬದ್ಧತೆಯಿಂದ ಅವರು ಬಳಲ್ತಾ ಇದ್ದಾರೆ ಅವರು ಪ್ರತಿ ವರ್ಷ 700 ಮಿಲಿಯನ್ ಡಾಲರ್ ನ ಈ ಮಲಬದ್ಧತೆ ಗುಣಪಡಿಸಿಕೊಳ್ಳಕ್ಕೆ ಇರೋ ಔಷಧಿಗಳಿಗಾಗಿ ಖರ್ಚು ಮಾಡ್ತಾ ಇದ್ದಾರೆ ನಾವು ಮಲಬದ್ಧತೆಯಿಂದ ಬಳಲಬಾರದು ಅಂತಂದ್ರೆ ನಮಗೆ ಭಾರತೀಯ ಟಾಯ್ಲೆಟ್ ಸಿಸ್ಟಮ್ ಏನಿದೆ ಪೂರ್ತಿಯಾಗಿ ನೆಲಕ್ಕೆ ಕೂತ್ಕೊಂಡು ಬಳಸುವಂತದ್ದು ಅದನ್ನ ನಾವು ರೂಢಿ ಮಾಡ್ಕೋಬೇಕು ಆಮೇಲೆ ಹೊಸದಾಗಿ ಯಾರು ಮನೆ ಕಟ್ಟಿಸಬೇಕು ಅಂತಿದ್ದಾರೆ ಅವರು ಈ ಫಾರಿನ್ ಟಾಯ್ಲೆಟ್ ಗಿಂತ ಇಂಡಿಯನ್ ಟಾಯ್ಲೆಟ್ ವ್ಯವಸ್ಥೆ ಮಾಡೋದು ಅನುಕೂಲ ಇನ್ನು ಬೆಳಗ್ಗೆ ಎದ್ದು ಯೋಗ ಮಾಡಬೇಕು ಅಂತ ಹೇಳಿದೆ ಬೆಳಗ್ಗೆ ಮತ್ತು ಸಾಯಂಕಾಲ ಬೆಳಗ್ಗೆ 1 ಗಂಟೆ ಸಾಯಂಕಾಲ 11 ಗಂಟೆ ಯೋಗ ಮಾಡೋದರಿಂದ ನಮಗೆ ಅತ್ಯಂತ ಆರೋಗ್ಯ ಸಿಗುತ್ತೆ ನಮಗೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಈ ಭಾಗದಲ್ಲಿ ಇರುತ್ತೆ ಈ ಭಾಗದಲ್ಲಿ ಇರುತ್ತೆ ಕೆಲವು ಜನ ಹೇಳ್ತಾರೆ ನಾವು ವಾಕಿಂಗ್ ಮಾಡ್ತಾ ಇದೀವಿ ಯೋಗ ನಮಗೆ ನೆಸೆಸಿಟಿ ಇಲ್ಲ ಅಂತ ಹೇಳಿಬಿಟ್ಟು ತಪ್ಪು ವಾಕಿಂಗ್ ಮಾಡಿದ್ರೆ ನಮ್ಮ ಕೈಗೆ ಕಾಲಿಗೆ ಅಷ್ಟೇ ವ್ಯಾಯಾಮ ಸಿಗೋದು ಈ ಭಾಗ ಮಷಿನರೀಸ್ ಅಂತ ಹೇಳ್ತೀವಿ ಎಲ್ಲ ನಮ್ಮ ದೇಹದ ಮಷಿನ್ಸ್ ಇಲ್ಲೇ ಇದೆ ಈ ಊಗಳಿಗೆ ವ್ಯಾಯಾಮ ಬೇಕು ವ್ಯಾಯಾಮ ಸಿಗಬೇಕಾದ್ರೆ ನಾವು ಯೋಗ ಮಾಡಬೇಕು ಯೋಗ ಮಾಡಿದ್ರೆ ಬಗ್ಗೋದು ಹಿಂದೆ ಬಗ್ಗೋದು ಕೂತ್ಕೊಳ್ಳೋದು ಮಲಗಿ ಮಾಡೋ ವ್ಯಾಯಾಮಗಳು ಕಾಲನ್ನು ಆಡಿಸೋದು ಕೈಯನ್ನು ಆಡಿಸೋದು ಇವನ್ನೆಲ್ಲ ಮಾಡ್ತೀವಿ ಹೀಗಾಗಿ ಈ ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ ಸಿಗುತ್ತೆ ಅದಕ್ಕೆ ನಾವು ಯೋಗವನ್ನು ಪ್ರತಿನಿತ್ಯ ಮಾಡಬೇಕು ಅದರಿಂದ ಸಾಕಷ್ಟು ಕಾಯಿಲೆಗಳನ್ನು ನಾವು ಗುಣಪಡಿಸ್ಕೋಬೋದು ಯೋಗ ಇಡೀ ಜಗತ್ತಿನ ತುಂಬ ಇವತ್ತು ಅತಿ ಹೆಚ್ಚು ಪ್ರಸಾರದಲ್ಲಿದೆ ಜಪಾನ್ನಲ್ಲಿ ಅತಿ ಹೆಚ್ಚು ಜನ ಇವತ್ತು ಯೋಗದ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ ಹೀಗಾಗಿ ಅವರು 100 ವರ್ಷಕ್ಕೂ ಹೆಚ್ಚು ಕಾಲ ಬದುಕ್ತಾ ಇದ್ದಾರೆ ಆರೋಗ್ಯಪೂರ್ಣವಾಗಿ ಬದುಕ್ತಾ ಇದ್ದಾರೆ ಅದಕ್ಕೆ ಯೋಗ ಅವರಿಗೆ ಸಹಾಯ ಮಾಡಿದೆ ಆಮೇಲೆ ಇವತ್ತಿನ ಯುವತಿಯರು ಇವತ್ತಿನ ಯುವತಿಯರು ಗರ್ಭಾಶಯದ ಸಮಸ್ಯೆಗಳಿಂದ ಅಂತ ಗರ್ಭಾಶಯ ಅನ್ನೋದಕ್ಕಿಂತ ರಿಪ್ರೊಡಕ್ಟಿವ್ ಪ್ರಾಬ್ಲಮ್ಸ್ ಅವರ ಗರ್ಭಧಾರಣೆಯ ಒಂದು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಗರ್ಭಾಶಯದ ಅಂಗಾಂಗಗಳು ಈ ಅಂಗಾಂಗಗಳ ತೊಂದರೆಗಳಿಂದ ಇವತ್ತು ಜಾಸ್ತಿ ಬಳಲ್ತಾ ಇದ್ದಾರೆ ಯಾಕೆಂದರೆ ಗರ್ಭಾಶಯ ಇಲ್ಲಿರುತ್ತೆ ಇದು ಇದಕ್ಕೆ ವ್ಯಾಯಾಮನೇ ಸಿಗ್ತಾ ಇಲ್ಲ ಇವತ್ತು ಹಳೆ ಕಾಲದಲ್ಲಿ ಕೂತಡುಗೆ ಮಾಡ್ತಾ ಇದ್ರು ಇವತ್ತು ನಿಂತ ಅಡುಗೆ ಮಾಡ್ತಾರೆ ಹೀಗಾಗಿ ಇದಕ್ಕೆ ವ್ಯಾಯಾಮ ಸಿಗ್ತಾ ಇಲ್ಲ ಅವರಿಗೆ ಹೆಚ್ಚು ಈ ರಿಪ್ರೊಡಕ್ಟಿವ್ ಪ್ರಾಬ್ಲಮ್ಸಿಂದ ಅವರು ಬಳಲ್ತಾ ಇದ್ದಾರೆ ಸುಮಾರು ದೊಡ್ಡ ದೊಡ್ಡ ನಗರಗಳಲ್ಲಿ ಸುಮಾರು 30% ಯುವತಿಯರು ಇವತ್ತು PCOD ಈ ಥರದ ರಿಪ್ರೊಡಕ್ಟಿವ್ ಪ್ರಾಬ್ಲಮ್ಸಿಂದ ಬಳಲ್ತಾ ಇದ್ದಾರೆ ಅದಕ್ಕೆ ಈ ಸಮಸ್ಯೆಗಳು ಬಗೆಹರಿಬೇಕು ಅಂತಂತಂದರೆ ಅವರು ಯೋಗ ಮಾಡಬೇಕು ಯೋಗ ಮಾಡೋದರಿಂದ ಈ ಸಮಸ್ಯೆಗಳು ತಾನೇ ತಾನಾಗಿ ಹೊರಟೋಗುತ್ತೆ ಇನ್ನು ಬೆಳಗ್ಗೆ ಎಣ್ಣೆ ಸ್ನಾನ ಮಾಡ್ತಾ ಇದ್ರು ಅಂತ ಹೇಳಿದೆ ನಾನು ಈ ಎಣ್ಣೆ ಸ್ನಾನ ಮಾಡೋದರಿಂದ ಈ ಎಣ್ಣೆಯ ಮೂಲಕ ನಮ್ಮ ದೇಹದಲ್ಲಿ ಎರಡು ಥರದ ವಿಷವಸ್ತುಗಳಿರುತ್ತೆ ವಿಷವಸ್ತುಗಳು ನಮ್ಮ ದೇಹಕ್ಕೆ ಸೇರಿಕೊಂಡಿರುತ್ತೆ ಅವುಗಳಲ್ಲಿ ಒಂದು ನೀರಿನಲ್ಲಿ ಕರಗುವ ವಿಷವಸ್ತುಗಳು ಅಥವಾ ಕಲ್ಮಶ ವಸ್ತುಗಳು ಎರಡನೆಯದು ಎಣ್ಣೆಯಲ್ಲಿ ಕರಗುವ ಕಲ್ಮಶ ವಸ್ತುಗಳು ಅಂತ ಎರಡು ಥರ ಇರುತ್ತೆ ನಾವು ನಿತ್ಯ ಎಣ್ಣೆ ಸ್ನಾನ ಮಾಡೋದರಿಂದ ಈ ಎಣ್ಣೆಯಲ್ಲಿ ಕರಗುವ ಕಲ್ಮಶ ವಸ್ತುಗಳಿಗೆ ಎಣ್ಣೆ ಸಿಗುತ್ತೆ ಆ ಎಣ್ಣೆಯ ಮೂಲಕ ಅವೆಲ್ಲ ಹೊರಗೆ ಬಂದು ನಮ್ಮ ದೇಹ ಸ್ವಚ್ಛ ಆಗುತ್ತೆ ವಿಷವಸ್ತುಗಳಿಂದ ಹೊರತಾದ ದೇಹ ಆಗುತ್ತೆ
ಹೀಗಾಗಿ ಆ ವಿಷವಸ್ತುಗಳ ಪರಿಣಾಮಗಳಿಗೆ ನಾವು ತುತ್ತಾಗಲ್ಲ ಅಂದ್ರೆ ಯಾವುದೇ ಒಂದು ಕಾಯಿಲೆಗಳಿಗೆ ನಾವು ತುತ್ತಾಗದ ರೀತಿ ನಾವು ಜೀವನ ನಡೆಸಬಹುದು ಈ ರೀತಿ ಎಣ್ಣೆ ಸ್ನಾನ ಮಾಡೋದರಿಂದ ನಮ್ಮ ಚರ್ಮ ಕೂಡ ಹೊಳಪು ಪಡೆಯುತ್ತೆ ಇನ್ನು ಈ ಎಣ್ಣೆಯ ಮೂಲಕ ನಮ್ಮ ದೇಹಕ್ಕೆ ಬೇಕಾದ HDL ಹೈ ಡೆನ್ಸಿಟಿ ಲಿಪೊಪ್ರೋಟೀನ್ಸ್ ಅಂತ ಹೇಳ್ತೀವಿ ಅವೆಲ್ಲ ಎಣ್ಣೆಯ ಮೂಲಕ ನಮ್ಮ ದೇಹಕ್ಕೆ ಸಿಗುತ್ತೆ ಹೀಗಾಗಿ ಹೃದಯ ಹೆಚ್ಚು ಕೆಲಸ ಮಾಡುತ್ತೆ ಆಮೇಲೆ ಬ್ರೈನ್ ಬ್ರೈನ್ ಅಲ್ಲಿ ಫುಲ್ ಆಫ್ ಇದು ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ ಅಂದ್ರೆ ಈ ಸ್ಟೆರಾಯ್ಡ್ಸ್ ಅಂತ ಏನು ಹೇಳ್ತೀವಿ ಕೊಲೆಸ್ಟ್ರಾಲ್ ಒಂದು ಸ್ಟೆರಾಯ್ಡ್ ಮೂಲದ್ದು ಈ ಬ್ರೈನ್ ಅದರಿಂದ ಆಗಿರುತ್ತೆ ನಾವು ತಲೆಗೆ ಪ್ರತಿನಿತ್ಯ ಎಣ್ಣೆ ಹಚ್ಚೋದು ಅದು ಗಾಣದ ಎಣ್ಣೆಯನ್ನು ತಲೆಗೆ ಹಚ್ಚಿಕೊಳ್ಳೋದ್ರಿಂದ ಆ ಎಣ್ಣೆಯನ್ನು ಹೀರ್ಕೊಳ್ಳುತ್ತೆ ಬ್ರೈನ್ ಆ ಬ್ರೈನ್ ಕೂಡ ಆಕ್ಟಿವ್ ಆಗುತ್ತೆ ಮೈಗೆಲ್ಲ ಹಚ್ಚಿಕೊಂಡು ನಾವು ಎಣ್ಣೆ ಸ್ನಾನ ಮಾಡೋದ್ರಿಂದ ಅದೆಲ್ಲ ದೇಹಕ್ಕೆ ಸಿಕ್ಕು ಬ್ರೈನ್ ಚೆನ್ನಾಗಿ ಆಕ್ಟಿವ್ ಆಗುತ್ತೆ ಅದಕ್ಕೆ ಈ ಎಣ್ಣೆ ಸ್ನಾನ ಮಾಡೋದು ತುಂಬಾ ಒಳ್ಳೆಯ ಪದ್ಧತಿ ಎಣ್ಣೆ ಅಂತಂದ್ರೆ ಯಾವ ಎಣ್ಣೆ ಬಳಸಬೇಕು ಅನ್ನೋ ಒಂದು ಸಮಸ್ಯೆ ತಮಗೆ ಬರಬಹುದು ಎಳ್ಳೆಣ್ಣೆ ಶ್ರೇಷ್ಠವಾದ ಎಣ್ಣೆ ಎಳ್ಳೆಣ್ಣೆನ ಆಮೇಲೆ ಇನ್ನೊಂದು ಶ್ರೇಷ್ಠವಾದ ಎಣ್ಣೆ ಕೊಬ್ಬರಿ ಎಣ್ಣೆ ಇವೆರಡು ಸಿಗದೆ ಹೋದ್ರೆ ನಾವು ಔಡಲ ಎಣ್ಣೆ ಬಳಸಬಹುದು ಬೇವಿನ ಎಣ್ಣೆ ಬಳಸಬಹುದು ಹೀಗೆ ಯಾವುದೇ ಎಣ್ಣೆ ಬಳಸಿ ಆದರೆ ಅದು ಗಾಣದ ಎಣ್ಣೆ ಆಗಿರಬೇಕು ರಿಫೈನ್ಡ್ ಎಣ್ಣೆ ಬಳಸಬಾರದು ಮಾರ್ಕೆಟ್ ಅಲ್ಲಿ ಇರೋ ರಿಫೈನ್ಡ್ ಎಣ್ಣೆ ಅದು ಹಲವಾರು ರಾಸಾಯನಿಕಗಳಿಂದ ಕೂಡಿರುತ್ತೆ ಆ ಕುರಿತು ನಾನು ಹೆಚ್ಚಿನ ವಿವರಗಳನ್ನು ಆಮೇಲೆ ತಗೊಳ್ತೇನೆ ಆದರೆ ಎಣ್ಣೆಯನ್ನು ಬಳಸುವಾಗ ಮಾತ್ರ ರಾಸಾಯನಿಕ ಮುಕ್ತವಾದ ಗಾಣದ ಎಣ್ಣೆ ಬಳಸಬೇಕು ಆ ಎಣ್ಣೆ ಬ್ರೌನ್ ಗ್ಲಾಸ್ ಬಾಟಲ್ ಅಲ್ಲಿ ಇದ್ದರೆ ಇನ್ನು ಶ್ರೇಷ್ಠ ಅದು ಆ ರೀತಿಯ ಎಣ್ಣೆಯನ್ನು ಹುಡುಕಿ ಅದನ್ನೇ ಬಳಸಿದರೆ ತಮಗೆ ಹೆಚ್ಚಿನ ಲಾಭ ಅದರಿಂದ ಸಿಗುತ್ತೆ ಇನ್ನು ತಣ್ಣೀರ್ ಸ್ನಾನ ಮಾಡಬೇಕು ಅಂತ ಹೇಳಿದೆ ನಾನು ಎಣ್ಣೆ ಹಚ್ಚಿಕೊಂಡು ತಣ್ಣೀರ್ ಸ್ನಾನ ಮಾಡಬಹುದು ಅಂತ ಕೇಳ್ತಾರೆ ಕೆಲವು ಜನ ಎಣ್ಣೆ ಹಚ್ಚಿಕೊಂಡ್ರೂ ಸಹಿತ ತಣ್ಣೀರ್ ಸ್ನಾನ ಮಾಡಬಹುದು ಆ ಎಣ್ಣೆ ಮೈ ಮೇಲೆ ಏನು ಉಳಿಯಲ್ಲ ಅದು ದೇಹದ ಹೀರ್ಕೊಂಡಿರುತ್ತೆ ಇನ್ನು ಎಣ್ಣೆ ಹಚ್ಚಿಕೊಂಡು ಸಾಬೂನು ಹಚ್ಚದೇನೆ ಕೂಡ ಸ್ನಾನ ಮಾಡಬಹುದು ಯಾಕಂದ್ರೆ ನಮ್ಮದು ನೈಸರ್ಗಿಕ ಎಣ್ಣೆ ಆಗಿದ್ರೆ ಗಾಣದ ಎಣ್ಣೆ ಆಗಿದ್ರೆ ಆ ಎಣ್ಣೆಯನ್ನು ಎಲ್ಲವೂ ದೇಹ ಹೀರ್ಕೊಂಡಿರುತ್ತೆ ಹೀಗಾಗಿಬಿಟ್ಟು ನಿಮಗೆ ಜಿಡ್ಡಿನ ಸಮಸ್ಯೆ ಅನ್ನೋದು ಇರೋದೇ ಇಲ್ಲ ನಾವು ಜಿಡ್ಡುಯುಕ್ತ ರಿಫೈನ್ಡ್ ಆಯಿಲ್ ಬಳಸೋದ್ರಿಂದ ಅದನ್ನು ಎಷ್ಟು ನೀವು ಎಷ್ಟು ಎರಡು ಮೂರು ಸರ್ತಿ ಸೋಪ್ ಹಾಕಿದರೂ ಆ ನೀರು ಅದು ಜಿಡ್ಡು ಹೋಗಲ್ಲ ಆಮೇಲೆ ಬಿಸಿನೀರು ಹಾಕಿದರೂ ಹೋಗಲ್ಲ ಹೀಗೆ ನಾವೆಲ್ಲ ರಿಫೈನ್ಡ್ ಆಯಿಲನ್ನೇ ಮೈಗೆ ಹಚ್ಚಿ ನೋಡಿದವರು ನಾವು ಎಣ್ಣೆಯಿಂದ ಎಣ್ಣೆ ಹಚ್ಕೊಂಡು ಕೂಡಲೇ ಅದು ಅದೇಗೆ ಹೋಗುತ್ತೆ ಅನ್ನೋ ಒಂದು ವಿಚಾರ ನಮ್ಮ ತಲೆಗೆ ಬರುತ್ತೆ ಆದರೆ ನೀವು ಪರೀಕ್ಷೆ ಮಾಡಿ ನೋಡಿ ನಿಮ್ಮ ಗಾಣದ ಎಣ್ಣೆಯನ್ನು ಮೈಗೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ನೀವು ಬರೀ ತಣ್ಣೀರು ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಇನ್ನು ಸೋಪ್ ಬದಲಿ ಬೇಕು ಅಂತಂದರೆ ಕಡಲೆ ಹಿಟ್ಟೋದು ಹಾಕ್ಕೊಂಡು ತಿಕ್ಕೊಂಡು ನಾವು ಕೂಡ ನಾವು ಸ್ನಾನ ಮಾಡ್ಬೋದು ಈ ತಣ್ಣೀರನ್ನು ನಾವು ಬಳಸೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ನಮ್ಮ ದೇಹದಲ್ಲಿ ಹೀಟ್ ಉಷ್ಣತೆ ಏನಿರುತ್ತೆ ಅದೆಲ್ಲವೂ ಹೊರಗೆ ಹೋಗುತ್ತೆ ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ ಎಲ್ಲ ಅಂಗಾಂಗಗಳಲ್ಲಿ ಅಂಗಾಂಗಗಳು ತಮ್ಮ ವಿಷವಸ್ತುಗಳನ್ನು ಕಳ್ಕೊಂಡು ಹೊಸ ಅಂಗಾಂಗಗಳಾಗಿ ರೂಪುಗೊಳ್ತಾವೆ ಅಂದರೆ ಡಿಟಾಕ್ಸಿಫೈ ಅನ್ನೋ ಒಂದು ಕ್ರಿಯೆ ನಾವು ತಣ್ಣೀರು ಸ್ನಾನ ಮಾಡೋದ್ರಿಂದ ಹೆಚ್ಚು ಆಗುತ್ತೆ ಅದೇ ರೀತಿ ನಮ್ಮ ಬಿ ಪಿ ಬ್ಲಡ್ ಪ್ರೆಷರ್ ತಣ್ಣೀರು ಸ್ನಾನದಿಂದ ಕಡಿಮೆ ಆಗುತ್ತೆ ಬಿ ಪಿ ರೈಸ್ ಆಗೋದೇ ಇಲ್ಲ ಬಿ ಪಿ ಅವ್ರಿಗಂತರೂ ತಣ್ಣೀರು ಸ್ನಾನ ಅತ್ಯಂತ ಒಳ್ಳೆಯ ಪದ್ಧತಿ ಇನ್ನು ಡಯಾಬಿಟಿಸ್ ಇರೋರಿಗೆ ಕೂಡ ಡಾಕ್ಟ್ರು ತಣ್ಣೀರು ಸ್ನಾನ ಮಾಡಿ ಅಂತ ಹೇಳ್ತಾರೆ ಯಾಕಂದರೆ ಈ ಉಷ್ಣತೆಯಿಂದನೇ ಕಾಯಿಲೆ ಬರೋದು ನಮ್ಮ ದೇಹದ ಉಷ್ಣತೆ ಹೆಚ್ಚಾದಷ್ಟು ನಮಗೆ ಕಾಯಿಲೆಗಳು ಜಾಸ್ತಿ ಅದಕ್ಕೆ ನಾವು ತಣ್ಣೀರು ಸ್ನಾನ ಮಾಡೋದ್ರಿಂದ ಈ ಉಷ್ಣತೆಯನ್ನು ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡ್ಬೋದು ಹಿಂದಿನ ಕಾಲದ ಜನ ರುಮಾಲ್ ಹಾಕ್ತಾಯಿದ್ರು ಟೋಪಿ ಹಾಕ್ತಾಯಿದ್ರು ಇವೆಲ್ಲವೂ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವ ಒಂದು ಕ್ರಿಯೆಗಳಾಗಿದ್ದವು ಆ ಅಟ್ಲೀಸ್ಟ್ ನಾವು ಅವನ್ನೆಲ್ಲ ರುಮಾಲು ಟೋಪಿ ಹಾಕ್ಲಿಕ್ಕೆ ಇವತ್ತು ಹಿಂದೇಟ್ ಹಾಕ್ಬೋದು ಆದರೆ ಅಟ್ಲೀಸ್ಟ್ ತಣ್ಣೀರು ಸ್ನಾನಕ್ಕಾದರೂ ನಾವು ಒಲಿಯಲೇಬೇಕಾದ ಅವಶ್ಯಕತೆ ಇವತ್ತಿದೆ ನಮ್ಮ ದೇಹದಲ್ಲಿರೋ ಎಲ್ಲ ವಿಷವಸ್ತುಗಳು ತಣ್ಣೀರು ಸ್ನಾನದಿಂದ ಹೊರಗೆ ಹೋಗ್ತಾವು ನಮ್ಮ ನರವ್ಯವಸ್ಥೆ ಅತ್ಯಂತ ಶಕ್ತಿಯುತ ಆಗುತ್ತೆ ತಣ್ಣೀರು ಸ್ನಾನದಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಅದು ಇಂಪ್ರೂವ್ ಆಗುತ್ತೆ
ಅದೇ ರೀತಿ ನಿತ್ಯ ನಾವು ಈ ಬಸರಿ ಗಿಡ ಅಂತ ಇರುತ್ತೆ ಪೀಪಲ್ ಟ್ರೀ ಅಂತ ಹೇಳ್ತೀವಿ ಆ ಗಿಡದ ಕೆಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಪ್ರತಿನಿತ್ಯ ಸ್ವಲ್ಪ ಹೊತ್ತು ಹೋಗಿ ಕೂತ್ಕೊಂಡು ಬಂದ್ರೆ ಆ ಗಿಡ 24 ಗಂಟೆ ಆಕ್ಸಿಜನ್ ಕೊಡುತ್ತೆ ಆಮ್ಲಜನಕವನ್ನು ಕೊಡುತ್ತೆ 24 ಗಂಟೆ ಅದರ ಕೆಳಗಡೆ ನಾವು ಕೂತ್ರೆ ಹೆಚ್ಚು ಆಕ್ಸಿಜನ್ ಆಮ್ಲಜನಕ ನಮ್ಮ ದೇಹಕ್ಕೆ ಸಿಗುತ್ತೆ ಅದರ ಲಾಭ ನಮ್ಮ ದೇಹದ ಹೆಚ್ಚು ಆಕ್ಸಿಜನ್ ನಮಗೆ ಸಿಗೋದ್ರಿಂದ ನಮ್ಮ ದೇಹವೆಲ್ಲವೂ ಕ್ಲೀನ್ ಆಗುತ್ತೆ ಎಲ್ಲ ವಿಷವಸ್ತುಗಳು ಹೊರಗೆ ಹೋಗುತ್ತೆ ಹೀಗಾಗಿ ಅದು ಒಂದು ಕೂಡ ಒಂದು ಒಳ್ಳೆಯ ಪದ್ಧತಿ ಅಷ್ಟೇ ಅಲ್ಲ ನಾವು ಗಿಡಮರಗಳನ್ನು ಹೆಚ್ಚು ಬೆಳೆಸಬೇಕು ಗಿಡಮರಗಳನ್ನು ಹೆಚ್ಚು ಯಾಕೆ ಬೆಳೆಸಬೇಕು ಅಂತಂದ್ರೆ ಪ್ರತಿನಿತ್ಯ ನಾವು 3 ಸಿಲಿಂಡರ್ನಷ್ಟು ಆಮ್ಲಜನಕವನ್ನು ಒಳಗೆಳ್ಕೊಳ್ತೀವಿ ನಮ್ಮ ದೇಹದ ಒಳಗಡೆ ತೆಗೆದುಕೊಳ್ತೀವಿ 3 ಸಿಲಿಂಡರ್ನಷ್ಟು ಒಂದು ಸಿಲಿಂಡರ್ಗೆ 700 ರೂಪಾಯಿ ಅಂತಂದ್ರೆ 2100 ರೂಪಾಯಿಗಳಷ್ಟು ಆಕ್ಸಿಜನ್ ಆಮ್ಲಜನಕವನ್ನು ನಾವು ಪ್ರತಿನಿತ್ಯ ತೆಗೆದುಕೊಂಡ್ವಿ ಈ ದುಡ್ಡು ಒಂದು ವರ್ಷಕ್ಕೆ 766500 ರೂಪಾಯಿ ಆಗುತ್ತೆ ನೋಡಿ ಇಷ್ಟೊಂದು ಮೌಲ್ಯದ ಆಕ್ಸಿಜನ್ ಅನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಇನ್ನು ಒಂದು ವರ್ಷಕ್ಕೆ ನಾನು ಹೇಳಿದೆ ಆಮೇಲೆ ನಾವು ಬಹುಶಃ 65 ವರ್ಷ ಬದುಕ್ತಾ ಇದ್ದೀವಿ ಅಂತ ಅನ್ಕೊಂಡ್ರೆ ಈ 65 ವರ್ಷದಲ್ಲಿ ನಾವು ತೆಗೆದುಕೊಂಡ ಆಮ್ಲಜನಕ 5 ಕೋಟಿ ರೂಪಾಯಿ ಮೌಲ್ಯದ ಆಮ್ಲಜನಕ ಆಗುತ್ತೆ ಇಷ್ಟೊಂದು ಮೌಲ್ಯದ ಆಮ್ಲಜನಕವನ್ನು ನಮಗೆ ಗಿಡಮರಗಳು ಕೊಡುತ್ತೆ ಅದಕ್ಕೆ ನಾವು ಹೆಚ್ಚು ಹೆಚ್ಚು ಗಿಡಮರಗಳನ್ನು ಬೆಳೆಸೋದ್ರಿಂದ ನಮಗೆ ಒಳ್ಳೆ ಆಮ್ಲಜನಕ ಸಿಗುತ್ತೆ ಹಾಗೆ ಆರೋಗ್ಯ ಕೂಡ ಸಿಗುತ್ತೆ ಇನ್ನು ಅಡುಗೆ ಮನೆಯಲ್ಲಿ ನಾವು ನಿಂತು ಅಡುಗೆ ಮಾಡ್ತೀವಿ ನಿಂತು ಅಡುಗೆ ಮಾಡುವಂತಹ ಅಡುಗೆ ಮನೆಗಳನ್ನು ನಾವು ಇವತ್ತು ಕಟ್ಟಿಸ್ಕೊಂಡಿದ್ದೀವಿ ಅದು ತಪ್ಪು ಪದ್ಧತಿ ನಾವು ಕೂತು ಅಡುಗೆ ಮಾಡಬೇಕು ಕೂತು ಅಡುಗೆ ಮಾಡೋದ್ರಿಂದ ಪದೇ ಪದೇ ಕೂಡೋದು ಏಳೋದು ಮಾಡೋದ್ರಿಂದ ನಮಗೆ ಈ ಜಾಯಿಂಟ್ ಪ್ರಾಬ್ಲಮ್ಸು ಇವೆಲ್ಲ ಬರಲ್ಲ ಅಷ್ಟೇ ಅಲ್ಲ ಈ ಯಾವಾಗಲೂ ನಿಂತೇ ಇರೋದ್ರಿಂದ ಕಾಲುಗಳಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ ಅದಕ್ಕೆ ವ್ಯಾರಿಕೋಸ್ ವೇನ್ ಅಂತ ಹೇಳ್ತೀವಿ ಈ ಕಾಯಿಲೆಗೆ ಇಂದಿನ ಜನ ಮಹಿಳೆಯರು ಪುರುಷರು ಎಲ್ಲರೂ ಹೆಚ್ಚು ತುತ್ತಾಗ್ತಾ ಇದ್ದಾರೆ ಇದಕ್ಕೆ ಕಾರಣ ನಾವು ಯಾವಾಗಲೂ ನಿಂತೇನೆ ಇರೋದು ನಮ್ಮ ಮಕ್ಕಳು ಕೂಡ ಶಾಲೆಗಳಲ್ಲಿ ಚೇರ್ ಮೇಲೆ ಕೂತ್ಕೊಳ್ತಾರೆ ಮನೆಗೆ ಬಂದರೂ ಡೈನಿಂಗ್ ಟೇಬಲ್ ಇರುತ್ತೆ ಅಲ್ಲೂ ಚೇರ್ ಮೇಲೆ ಕೂತ್ಕೊಳ್ತಾರೆ ನೆಲಕ್ಕೆ ಕೂಡ ಪದ್ಧತಿನ ಸಂಪೂರ್ಣವಾಗಿ ಇವತ್ತು ಬಿಟ್ಟುಬಿಟ್ಟಿದ್ದೀವಿ ಇದು ತಪ್ಪು ನಾವು ನೆಲಕ್ಕೆ ಕೂತ್ಕೊಳ್ಳೋದು ಹೇಳೋದು ಅತಿ ಹೆಚ್ಚು ಮಾಡೋದ್ರಿಂದ ನಮಗೆ ವ್ಯಾರಿಕೋಸ್ ವೇನ್ ಅನ್ನೋ ಕಾಯಿಲೆ ಬರಲ್ಲ ನಮ್ಮ ಜಾಯಿಂಟ್ ಪೇನು ಈ ಚಿಪ್ ರಿಪ್ಲೇಸ್ಮೆಂಟು ಈ ಥರದ ಸಮಸ್ಯೆಗಳು ನಮ್ಮನ್ನು ಹೆಚ್ಚಿನ ವಯಸ್ಸಿನಲ್ಲಿ ಕಾಡಿಸಲ್ಲ ಈ ಕುರಿತು ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಕಾರ್ಯಕ್ರಮ ವೀಕ್ಷಿಸಿದ ಸಮಸ್ತ ಬಸವ ಟಿವಿ ಬಳಗಕ್ಕೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ ಬಸವಲಿ